ತಾರು ರಸ್ತೆ ಗುಂಡಿ ಕೆರೆಯಂತಾಗೋ ರಾಜಕಾಲುವೆ, ಮಳೆ ಬಂದ್ರೆ ಸಮುದ್ರದಂತಾಗುವಂತಹ ರಸ್ತೆ ಸೇರಿದಂತೆ ತಗ್ಗು ಪ್ರದೇಶಗಳು, ಈ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಸಮಸ್ಯೆಗೆ ಮುಕ್ತಿಯೇ ಸಿಕ್ಕಿಲ್ಲ. ಇದರಿಂದ ಜನ ಪರದಾಟ ತಪ್ಪಿಲ್ಲ. ಮೊನ್ನೆ ಸುರಿದ ಭಾರಿ ಮಳೆಯ ಎಫೆಕ್ಟ್ ಇನ್ನೂ ತಗ್ಗಿಲ್ಲ. ಕೆರೆ ಕೋಡಿ ಒಡೆದು ನುಗ್ಗಿ ಬಂದ ನೀರು, ಪ್ರವಾಹದಂತೆ ಮುನ್ನುಗ್ಗಿದ ಮಳೆ ನೀರಿಗೆ ನದಿಯಂತಾಯಿತು ಶಾಲೆ. ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾರದಾ ವಿದ್ಯಾನಿಕೇತನ ಶಾಲೆ. ಕಳೆದ ಶನಿವಾರ ರಾತ್ರಿ ನಗರದಾದ್ಯಂತ ಸುರಿದ ಭಾರಿ ಮಳೆಗೆ ಹೊಸಕೆರೆಹಳ್ಳಿ ಕೆರೆ ತುಂಬಿ ಹೋಗಿತ್ತು. ಕೆರೆ ಕೋಡಿ ಒಡೆದು ನೀರೆಲ್ಲ ಶಾಲೆಗೆ ನುಗ್ಗಿ ಬಂತು. ಮೂರು ದಿನದಿಂದ ಶಾಲೆಯೊಳಗೆ ಕಾಲಿಡಲಾಗದಂತಹ ಸ್ಥಿತಿ. ಕೊಠಡಿಯಲ್ಲೆಲ್ಲ ನೀರು, ಕೆಸರು, ದಾಖಲೆಗಳು, ಪೀಠೋಪಕರಣಗಳು, ಕಂಪ್ಯೂಟರ್, ಯೂನಿಫಾರಂ ಎಲ್ಲವೂ ನೀರಲ್ಲಿ ಮುಳುಗಿವೆ. ಅವರು ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತೀವಿ ಅಂತ ಹೇಳಿ ಒಂದು ನೀರೆತ್ತೋ ಪಂಪ್ ಕಳಿಸ್ಕೊಟ್ರು. ಆ ಪಂಪ್ ಅವರು ಒಂದು ಅರ್ಧ ಗಂಟೆ ಕೆಲಸ ಮಾಡಿಬಿಟ್ಟು, ಇಲ್ಲ ಪೆಟ್ರೋಲ್ ಖಾಲಿ ಆಯಿತು, ನಮ್ಮ ಇನ್ಚಾರ್ಜ್ ಅವ್ರು ಯಾರು ನಮ್ಗೆ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅವ್ರು ಹೊರಟೋಗ್ಬಿಟ್ರು. ಆಮೇಲೆ ನಮ್ಮ ಕೈಲಾದಷ್ಟು ನಮ್ದು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಿದ್ವಿ. ಕೇಳಿದ್ರಲ್ಲ, ಬಂದ BBMP ಸಿಬ್ಬಂದಿ ಒಂದೇ ದಿನದಲ್ಲಿ ಜಾಗ ಖಾಲಿ ಮಾಡಿದ್ರು. ಆದ್ರೆ ಇದುವರೆಗೂ ನೀರು ಮರೆಯಾಗಿಲ್ಲ. ಶಾಲೆಗೆ ರಜೆ ಕೊಡಲಾಗಿದೆ. ಭಾನುವಾರ ಬೆಳಗ್ಗೆ ಕೆರೆ ಕೋಡಿ ಒಡೆದಾಗ ಮೇಯರ್ ಹೊಸಕೆರೆಹಳ್ಳಿಗೆ ಭೇಟಿ ನೀಡಿದ್ರು. ಆದ್ರೆ ಈ ಶಾಲೆ ವಿಚಾರ ಗೊತ್ತೇ ಇಲ್ವಂತೆ. ನಾನು ಅಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತಾವೇನು ಶಾಲೆ ಹೇಳ್ತಾ ಇದ್ದೀರಾ ಅದು ನೋಡೋಕ್ಕಾಗಿಲ್ಲ, ಆ ದಿನ ನೋಡೋಕ್ಕಾಗಿಲ್ಲ. ಆದರೆ ತಾವು ಇವತ್ತೇನು ಚಿತ್ರಗಳು ಏನು ತಾವು ತೋರಿಸ್ತಾ ಇದ್ದೀರಾ ರಿಯಲಿ ಅಲ್ಲಿ ಹಾನಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ತಕ್ಷಣವೇ ಅಲ್ಲಿನ ಮುಖ್ಯ ಅಭ್ಯಂತರು ಯಾರು ಅಲ್ಲಿದ್ದಾರೆ ಅವ್ರಿಗೆ ಈ ತಕ್ಷಣವೇ ಹೇಳಿ ಆ ಕೆಲಸನ ಅಟೆಂಡ್ ಮಾಡಲಿಕ್ಕೆ ನಾನು ಸೂಚನೆ ಕೊಡ್ತೇನೆ. ಮುಕ್ಕಾಲು ಪಾಲು ಕೆಲಸ ನಾವೇ ಮಾಡಿ ಮುಗಿಸಿದ್ದೇವೆ, ಆಗಿರೋ ನಷ್ಟನಾದರೂ ತುಂಬಿಸಿಕೊಡಿ ಅನ್ನೋದು ಶಾಲೆಯ ಮನವಿ. ಜೊತೆಗೆ ಈ ಕೆಸರು ಹೊರಗೆ ಹಾಕೋ ಕೆಲಸ ಬೇಗ ಮುಗಿದು ಮಕ್ಕಳು ಶಾಲೆಗೆ ಬಂದ್ರೆ ಸಾಕಪ್ಪ ಎನ್ನುವಂತಾಗಿದೆ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ.